హాయ్ ఫ్రెండ్స్, వెల్కమ్ బ్యాక్ అవర్ యూట్యూబ్ ఛానల్ హళ్ళి జీవన సిటీ లైఫ్. ఇవత్తు స్పెషల్ ఆగి హళ్ళిలి ఏడికాయి సారు అందరె అదన హళ్ళి స్టైల్ ಅಲ್ಲಿ ಯಾವ ತರ ಮಾಡ್ತಾರೆ ನಾಟಿ ಸ್ಟೈಲ್ ಅಲ್ಲಿ ಅನ್ನೋದನ್ನ ತೋರಿಸ್ಕೊಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಏಡಿಕಾಯಿ ಕೆರೆ ಒಳಗೆ ಯಾವ ಥರ ಹಿಡಿತಾರೆ ಮತ್ತು ಎಷ್ಟು ಕಷ್ಟ ಇರುತ್ತೆ ಅದೆಲ್ಲ ಡೀಟೇಲಾಗಿ ತೋರಿಸಿದ್ದೀನಿ. ಸೊ ಈಗ ಏಡಿಕಾಯಿ ಸಾಂಬಾರು ಯಾವ ಥರ ಮಾಡ್ತಾರೆ ಅನ್ನೋದನ್ನ ತೋರ್ಸೋಕೆ ಹೋಗ್ತಾ ಇದ್ದೀನಿ. ನೋಡಿ, ಇವರು ನಮ್ಮಪ್ಪ ಏಡಿಕಾಯಿ ಕ್ಲೀನ್ ಮಾಡ್ತಾ ಇದ್ದಾರೆ. ಫಸ್ಟ್ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕೊಂಡಿ ಮಾತ್ರ ತೊಗೊಂಡಿದ್ವಿ, ಮತ್ತು ನಡ ಇರುತ್ತಲ್ಲ ಅದು ಮಾತ್ರ, ಚಿಕ್ಕ ಕಾಲೆಲ್ಲ ಯೂಸ್ ಮಾಡಲ್ಲ, ಏಕೆಂದರೆ ಅದೆಲ್ಲ ವೇಸ್ಟು. ನೋಡಿ, ಈ ಥರ ಇರುತ್ತೆ. ಸೊ ಇದು ಡಬ್ಬಿ, ನೋಡಿ ಡಬ್ಬಿ ತೋರಿಸ್ತೀನಿ ರೀ, ಈ ಡಬ್ಬಿ ಇದೆಯಲ್ಲ. ಸೊ ಇದರಲ್ಲಿ ಭಂಡಾರ ಅಂದರೆ ಯೆಲ್ಲೋ ಕಲರ್ ಇರುತ್ತೆ, ಅದನ್ನು ಲಾಸ್ಟಲ್ಲೇ ತೊಗೋಬೇಕು. ಈಗ ಸ್ವಲ್ಪ ನೀರು ಇರುತ್ತಲ್ಲ ಅದು ಡ್ರೈ ಆಗಲಿ ಅಂತ ಕೆಳಗಡೆ ಇಟ್ಟಿರೋದು. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಇದು ಯೆಲ್ಲೋ ಕಲರ್ ಇರುತ್ತೆ, ಇದಕ್ಕೆ ಭಂಡಾರ ಅಂತ ಊರ ಕಡೆ ಕರೀತಾರೆ ಹಳ್ಳಿ ಕಡೆಯಲ್ಲಿ. ನೋಡಿ, ಅದನ್ನೆಲ್ಲ ತೊಗೋಬೇಕು, ಯಾಕಂದರೆ ಇದು ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ಯಾವ ಥರ ಇರುತ್ತೆ ಅಂತ. ಏಡಿಕಾಯಿ ಏನು ಕೊಳ್ಳೆಗಪ್ಪ ಇದು? ಬಟ್ ಅದು ಯೆಲ್ಲೋ ಕಲರ್ ಭಂಡಾರ ತೊಗೊಂಡೋದ್ರೆ ಮೇಲೆ ಡಬ್ಬಿ ಥರ ಇದೆಯಲ್ಲ, ಅದು ಟೇಸ್ಟ್, ಅದೇನು ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಅದು ಬಿಸಾಕೋದು ಅಷ್ಟೇ. ತಿಂತಾರೆ, ನಾವು ತುಂಬ ತರ್ತೀವಿ, ತಿಂತೀವಿ. ಓಕೆ ಬನ್ನಿ, ಈಗ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಹಳ್ಳಿ ಸ್ಟೈಲಲ್ಲಿ, ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಮ್ಮೂರಲ್ಲಿ ಮಾಡ್ತಾ ಇರೋದು ಒಲೆ ಮೇಲೆ. ನೋಡಿ ಯಾವ ಥರ ಮಾಡ್ತಾರೆ ಅಂತ ಡಿಟೇಲ್ ಆಗೆಲ್ಲ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡ್ತಾ ಇದ್ರ, ನೀವು ಒಲೆ ಹಚ್ಚಿದ್ದಾದ್ಮೇಲೆ ನಾವು ಏಡಿಕಾಯಿನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಬೇಕು. ಅಂದರೆ ಎಣ್ಣೆ ಏನೋ ಹಾಕ್ಬಾರ್ದು, ಹಾಕಿದ್ರೆ ಅದು ಚೆನ್ನಾಗಿ ರೋಸ್ಟ್ ಆಗಲ್ಲ, ಚೆನ್ನಾಗಿ ರೋಸ್ಟ್ ಆಗ್ಬೇಕು ಅದರಲ್ಲೇ. ಸೊ ಹಂಗಾಗಿ ಎಣ್ಣೆ ಏನು ಹಾಕ್ಬಾರ್ದು, ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಂಗಿದ್ರೆ ನಿಮ್ಮ ಇಷ್ಟ ಹಾಕ್ಕೊಳ್ಳಿ. ನೋಡಿ, ಇದನ್ನು ರೋಸ್ಟ್ ಮಾಡ್ಬೇಕು ಚೆನ್ನಾಗಿ, ಅಂದರೆ ಕಲರ್ ಒಂಥರ ರೆಡ್ ಕಲರ್ ಥರ ಬರುತ್ತೆ, ಆ ಥರ ರೋಸ್ಟ್ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ಇವತ್ತು ಏಡಿಕೆ ಸಾಂಬಾರು ಹೆಂಗೆ ಮಾಡೋದಂತ ನಮ್ಮಮ್ಮ ಎಲ್ಲ ನೀಟಾಗಿ ತೋರಿಸ್ಕೊಡ್ತಾರೆ. ನೋಡ್ತಾ ಇದ್ದೀರಾ, ಹಿಂದೆಗಡೆ ಮಸಾಲೆ ಐಟಮು ಮತ್ತು ಕಾಳುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅದೇನೇನಂತ ನಮ್ಮಮ್ಮನೇ ಹೇಳುತ್ತೆ, ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಎಣ್ಣೆಕಾಯಿ ಹುರ್ಕೋಬೇಕಲ್ಲ, ಫಸ್ಟ್ ಎಣ್ಣೆಕಾಯಿ ಈ ಥರ ಹುರಿಬೇಕು, ಸ್ವಲ್ಪ ಕೆಂಪು ಕಾಗಂಗೆ, ಹ್ಞೂ ಕೆಂಪು ಕಾಗ ಹುರಿಬೇಕು. ಹ್ಞೂ, ಎಣ್ಣೆ ಹಾಕ್ಬೇಕಾ ಬೇಡ ಬೇಡಣಪ್ಪ? ಹ್ಞೂ, ಚೆನ್ನಾಗಿ ಕೆಂಪು ಕಾಗಂಗೆ ಹುರಿಬೇಕು. ಕೆಚ್ಚಪ್ಪಸುಗಳ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಬೇಕಾದರೆ ನೀವು ನೋಡಿ. ಹಾಗೇ ಈಗ ಏಡಿಕಾಯಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದು ಆಗಿದ್ದಾದಮೇಲೆ ಭಂಡಾರ ಅಂತ ಎತ್ತಿಟ್ಟಿದ್ದೆವಲ್ಲ ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಬೇಕು. ಆಲ್ರೆಡಿ ಅದು ಬೇಗ ಆಗೋಗುತ್ತೆ, ಸೊ ಕೆಳಗಡೆ ಇಳಿಸ್ಬೇಕು. ಈಗ ಇಳಿಸ್ಬಿಟ್ಟು ಅದನ್ನ ಹಾಕಿ ರೋಸ್ಟ್ ಮಾಡಿದ್ರಾಗುತ್ತೆ. ನೋಡಿ, ಅದೆಲ್ಲ ಚೆನ್ನಾಗಿ ಒಂಥರ ಪೇಸ್ಟ್ ಹಾಕ್ದಂಗೆ ಆಗುತ್ತೆ, ಯಾವುದಕ್ಕೆ ಏಡಿಕಾಯಿ ಪೀಸ್ಗಳಿಗೆಲ್ಲ ಆ ಭಂಡಾರೆಲ್ಲ ಕಚ್ಕೊಂಡು ಚೆನ್ನಾಗಿ ಪೇಸ್ಟ್ ಇದ್ದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಈಗ ಫೈನಲ್ ಆಗಿ ಏಡಿಕಾಯಿದೆಲ್ಲ ಕೆಲಸ ಮುಗೀತು ರೋಸ್ಟ್ ಮಾಡಿದ್ದು. ಸೊ ಈಗ ಏನಿದ್ರು
ಸಾಂಬಾರ್ಗೆ ಮಸಾಲೆ ಅದೆಲ್ಲ ಏನೇನು ಹಾಕ್ತಾರಂತ ನಮ್ಮಮ್ಮ ಹೇಳುತ್ತೆ ನೋಡಿ, ಕೇಳಿಸ್ಕೊಳ್ಳಿ. ಈಗ ಟೊಮಾಟೊ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಬೇಕು. ಅದಕ್ಕೆ ತಕ್ಕಷ್ಟು ಎಣ್ಣೆ ಬಿಡಬೇಕು. ಇಷ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ ಇದೆ ಸ್ವಲ್ಪ, ಇದು ಇದು ಎಷ್ಟು ಬೇಕಷ್ಟು. ಒಂದು 3 ಸ್ಪೂನು ಸಾಂಬಾರ್ ಪುಡಿ, ಒಂದು 2 ಸ್ಪೂನು ಖಾರ ಪುಡಿ. ಇದು ಎಲ್ಲ ಮಿಕ್ಸ್ ಮಾಡಿರೋದು. ಉಪ್ಪು ಎಷ್ಟು ಬೇಕಷ್ಟು, ಫ್ರೆಂಡ್ಸ್ ಈಗ ಖಾರ ಸಾಂಬಾರ್ ಏನೈತೆ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಆದ್ಮೇಲೆ ಕಾಳು ಹಾಕ್ತಾರೆ, ಅಂದ್ರೆ ಹಸಿ ಕಾಳು, ತೊಗರಿ ಕಾಳು ಹಾಕ್ತಾರೆ. ಅದಾದ್ಮೇಲೆ ಎಡಿಕಾಯಿ ಸಪ್ರೇಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಹಾಕ್ತಾರೆ. ನೋಡಿ ಯಾವ ತರ ಇದೆ ಅಂತ. ಹಸಿವು ಈಗ ಏಡಿಕಾಯಿನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದಾರೆ ನೋಡಿ. ಫ್ರೆಂಡ್ಸ್ ನಮ್ಮನೆ ಊರು ಬಿಟ್ಟು 2 ಕಿಲೋಮೀಟರ್ ಹೊರಗಡೆ ಇರೋದ್ರಿಂದ ಅಕ್ಕಿ ಪಕ್ಷಿಗಳ ಸೌಂಡು ನೀವು ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಾ ಇದ್ದೀರಾ, ಬರೀ ಅದರದೇ ಸೌಂಡು, ಬೇರೆ ಏನು ಸೌಂಡ್ ಇಲ್ಲ ನೋಡಿ. ಕುಂಬಳಕಾಯಿ ನೋಡಿ, ಹುಣಸೆ ಮರ ಬಳ್ಳಿ ಅಂಟ್ಕೊಂಡು ಹುಣಸೆ ಮರದಲ್ಲಿ ಕುಂಬಳಕಾಯಿ ಬಿಟ್ಟಿದೆ, ಕಾಣ್ತಾ ಇದೆಯಲ್ಲ.
ಫ್ರೆಂಡ್ಸ್, ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ರ ನಮ್ಮ ದೊಡ್ಡಪ್ಪ ಹಸುನ ಮೇಯಿಸ ಕೊಟ್ಕೊಂಡೋಯ್ತು, ಮನೆ ಹತ್ರ ಹೊಡ್ಕೊಂಡು ಹೋಗ್ತಾ ಇದೆ. ಸೊ ನಮ್ಮದು ಹಸುಗಳಿದ್ದಾವೆ, ಅದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೆ ನಾನು, ಬೇಕಾದ್ರೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೋಡಿ ಫ್ರೆಂಡ್ಸ್, ಸೌದೆ ಒಲೆಯಲ್ಲಿ ಅಡುಗೆ ಮಾತ್ರ ಸಖತ್ತು ಟೇಸ್ಟ್ ಆಗಿರುತ್ತೆ. ನೋಡಿ, ಆಲ್ರೆಡಿ ಸಾಂಬಾರು ಕುದಿತಾ ಇದೆ. ಫೈನಲ್ ಆಗಿ ಏಡಿಕಾಯಿ ಸಾಂಬಾರು ಆಗಿದೆ. ಸೊ ನಾನು ಅದಕ್ಕೆ ತಟ್ಟೆ ತಗೊಂಬಂದಿದ್ದೀನಿ, ಯಾವ ಥರ ಟೇಸ್ಟ್ ಇದೆ ಅಂತ ತಿಂದು ನೋಡ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಏಡಿಕಾಯಿ ಸಾಂಬಾರು ರೆಡಿಯಾಗಿದೆ. ಏಡಿಕಾಯಿ ತೊಗರಿ ಕಾಳು ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ, ಹಸೆ ತೊಗರಿ ಕಾಳು. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಬಟ್ ಇದು ಕೆರೆ ಏಡಿಕಾಯಿ ತುಂಬ ಚಿಕ್ಕದಾಗಿರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದು ಹೆಲ್ತಿಗೆ ಒಳ್ಳೆಯದು, ನೆಗಡಿ ತಲೆನೋವು ಲಾಸ್ಟ್ ವೀಡಿಯೋದೆಲ್ಲ ಮಜ್ಜಿ ಎಳೀತು. ಸೊ ಅಪ್ಲೋಡ್ ಮಾಡಿದ್ದೆ ನಾನು, ಬೇಕಾದರೆ ಆ ವಿಡಿಯೋ ನೋಡಿ. ಅದಕ್ಕೆಲ್ಲ ಹಿಂದಿನ ಕಾಲದಲ್ಲಿ ಕಾಲೂರಿ, ಸೊ ಅದಕ್ಕೆಲ್ಲ ಮೆಡಿಷನ್ ಅಂದರೆ ಯಾವುದೇ ಹಾಸ್ಪಿಟ್ಲಿಗಾಗಲಿ ಎಲ್ಲೂ ಹೋಗ್ತಿರ್ಲಿಲ್ಲ. ಸೊ ಅವ್ರು ಏನು ನೇಚರಾಗಿ ಸಿಗುತ್ತೋ ಅದನ್ನೇ ಅವರು ತಿಂದ್ಕೊಂಡು ಅದರಲ್ಲೇ ನಮ್ದೇನೋ ಆಯುರ್ವೇದಿಕ್ ಅಂಶವನ್ನು ಕಂಡುಹಿಡ್ಕೊಂಡು ಅದನ್ನೇ ಮಾಡ್ಕೊಂಡು ತಿಂತಾಯಿದ್ರು. ಇದು ಸೀಸನ್ನು ದೀಪಾವಳಿ ಆಗಿ ಒಂದು ತಿಂಗಳಲ್ಲಿ ಇದು ಏಡಿಕಾಯಿ ಬರುತ್ತೆ. ಸೊ ಅದೇ ಟೈಮ್ಗೆ ತೊಗರಿಕಾಯಿ ಬರುತ್ತೆ. ಸಖತ್ತು ಕಾಂಬಿನೇಷನು ಸಖತ್ತಾಗಿರುತ್ತೆ. ಬೇಕಾದರೆ ನೀವು ನಿಮ್ಮ ಊರಲ್ಲಿ ಸರಿ ಟ್ರೈ ಮಾಡಿ, ಊರಲ್ಲಿ ಸಿಗಲಿಲ್ಲ ಅಂದರೆ ಸಿಟಿಲಿ ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಕಾಳು ಜೊತೆ ಕಾಳು ಮತ್ತು ಏಡಿಕಾಯಿ ಎರಡು ತಿಂತಾಯಿದ್ರೆ ಒಂಥರ ಸಖತ್ ಟೇಸ್ಟ್ ಇದೆ. ಆಮೇಲೆ ಮುದ್ದೆ ಇದೆ ಕಾಂಬಿನೇಷನ್, ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮನೇಲಿ ಒಂದ್ಸರಿ ನೋಡಿ. ಇದೆ ಏಡಿಕಾಯಿ, ಸ್ವಲ್ಪ ಕತ್ತಲಾಗಿದೆ, ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ನೀವೇನಂದರೆ ಸಿಟಿ ಒಳಗೆ ಈಗ ಸಮುದ್ರದ ಏಡಿಕಾಯಿ ನೋಡಿರ್ತೀರ, ತುಂಬ ದಪ್ಪ ಇರುತ್ತೆ. ಸೊ ತಿನ್ನೋಕ್ಕೂ ಸ್ವಲ್ಪ ಕಷ್ಟ, ಯಾಕೆಂದರೆ ಅದು ಮಂಗಳೂರು ಸೈಡ್ನವರು, ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅಂತ. ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಬೇರೆ ಯಾರು ಅದನ್ನು ಜಾಸ್ತಿ ತಿನ್ನಲ್ಲ. ನೀವೇನು ಮಾಡಬೇಕಂದ್ರೆ ನಿಮ್ಮ ಹಳ್ಳಿ ಸೈಡ್ ಹೋದಾಗ ನಿಮ್ಮ ಕೆರೆಗಳಲ್ಲಿ ಇರುತ್ತೆ ಏಡಿಕಾಯಿ. ಯಾವ ಟೈಮಲ್ಲಿ ಅಂದರೆ ಕರೆಕ್ಟಾಗಿ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇರುತ್ತೆ. ನೀವು ಹೋಗಿ ಅದನ್ನು ಹಿಡಿದ್ಬಿಟ್ಟು, ಸೊ ಅದಕ್ಕೆ ತೊಗರಿ ಕಾಳು ಸಖತ್ತು ಕಾಂಬಿನೇಷನ್ನು, ತೊಗರಿ ಕಾಳು ಹಸಿ ತೊಗರಿ ಕಾಳು ಅದು ಮತ್ತು ಏಡಿಕಾಯಿ ಎರಡೂ ಯಾವ ಥರ ಮಾಡೋದಂತ ಡೀಟೇಲ್ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವೊಂದ್ಸರಿ ಟ್ರೈ ಮಾಡಿ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ಯಾಕಂದರೆ ನೆಗಡಿ ಕೆಮ್ಮು ತಲೆನೋವು ಕಾಲೂರಿ ಎಲ್ಲ ತುಂಬ ಒಳ್ಳೆಯದು. ಸೊ ಹಿಂದಿನ ಕಾಲದಲ್ಲಿ ಇದೆಲ್ಲ ಏನೋ ಹುಷಾರಿಲ್ಲದಂಗಾದರೆ ಸೊ ಇದನ್ನೇ ಮಾಡ್ಕೊತಿದ್ದು. ಇದು ಏನಂದರೆ ನೀವು ಸೀಸನಲ್ಲಿ ಮಾತ್ರ ತಿನ್ನೋಕ್ಕಾಗುತ್ತೆ, ಯಾಕಂದರೆ ಏಡಿಕಾಯಿ ಯಾವಾಗಲೂ ಇರಲ್ಲ. ನವೆಂಬರ್ ಡಿಸೆಂಬರು ಟೈಮಲ್ಲಿ ಇದ್ದರೆ ಜನವರಿ ಅಷ್ಟೇ ಇರೋದು, ಯಾಕಂದರೆ ಅವಾಗ ಮಳೆ ಬಂದಿರುತ್ತೆ, ನೀರಲ್ಲಿರುತ್ತೆ, ಅದಾದಮೇಲೆ ಅದು ಆ ಟೈಮ್ ಆದಮೇಲೆ ಇರೋದಿಲ್ಲ, ಏಡಿಕಾಯಿ ಸತ್ತೋಗಿರ್ತವೆ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ಟೇಕ್ ಕೇರ್ ಆಲ್, ಬಾಯ್ ಬಾಯ್.